ಎಎನ್ಎಂ ನ್ಯೂಸ್ಗೆ ಸ್ವಾಗತ. ಮಾರುಕಟ್ಟೆಯಲ್ಲಿ ಮಾರಾಟಕ್ಕೆ ಬಂದಿರುವ ಗಣೇಶ್ ವಿಗ್ರಹಗಳ ಪರಿಶೀಲನೆ ನಡೆಸಿದ ಪೌರಾಯುಕ್ತರು. ಪಿಒಪಿ ಗಣೇಶ ಮೂರ್ತಿಗಳ ಮಾರಾಟಕ್ಕೆ ಜಿಲ್ಲಾಡಳಿತ ಕಡಿವಾಣ ಹಾಕಿರುವ ಹಿನ್ನೆಲೆಯಲ್ಲಿ ನಗರಸಭೆಯ ಪೌರಾಯುಕ್ತ ಹರೀಶ್ ಮತ್ತು ಇತರೆ ಅಧಿಕಾರಿಗಳ ತಂಡವು ನಗರದಲ್ಲಿ ಮಾರಾಟಕ್ಕೆ ತಂದಿರುವ ಗಣೇಶ್ ವಿಗ್ರಹಗಳನ್ನು ಪರಿಶೀಲನೆ ನಡೆಸಿದರು. ಪರಿಸರ ಸ್ನೇಹಿ ಮತ್ತು ಮಣ್ಣಿನ ಗಣಪತಿ ಮೂರ್ತಿಗಳನ್ನು ಮಾತ್ರ ಮಾರಾಟ ಮಾಡಬೇಕು. ಪಿಒಪಿ ಗಣಪತಿ ವಿಗ್ರಹಗಳು ಮಾರಾಟ ಮಾಡಬಾರದು. ನಿಯಮಬಾಹಿರವಾಗಿ ಪಿಒಪಿ ಗಣಪತಿ ಮೂರ್ತಿಗಳು ಮಾರಾಟ ಮಾಡಿದರೆ ಅಂತಹವರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳುವ ಬಗ್ಗೆ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ ಆದೇಶ ಮಾಡಿದೆ. ಜಿಲ್ಲಾಡಳಿತ ಗಣೇಶ ಚತುರ್ಥಿ ಹಬ್ಬ ಸಮೀಪಿಸುತ್ತಿದ್ದಂತೆ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯ ಆದೇಶದಂತೆ ಪರಿಸರ ಸ್ನೇಹಿ ಮತ್ತು ಮಣ್ಣಿನ ಗಣಪತಿ ಮೂರ್ತಿಗಳನ್ನು ಮಾತ್ರ ಮಾರಾಟ ಮಾಡುವಂತೆ ಜಿಲ್ಲೆಯಲ್ಲಿ ಆದೇಶಿಸಿದೆ. ಹಬ್ಬ ಸಮೀಪಿಸುತ್ತಿದ್ದಂತೆ ನಗರದಾದ್ಯಂತ ಗಣಪತಿ ಮೂರ್ತಿಗಳನ್ನು ಮಾರಾಟ ಮಾಡಲು ವ್ಯಾಪಾರಸ್ಥರು ಮುಂದಾಗಿರುವ ಹಿನ್ನೆಲೆಯಲ್ಲಿ ನಗರಸಭೆಯ ಪೌರಾಯುಕ್ತ ಮತ್ತು ಎಡಬ್ಲ್ಯೂಎ ಪದ್ಮನಾಭ ರೆಡ್ಡಿ ನೇತೃತ್ವದ ತಂಡ ಮಾರಾಟ ಮಾಡುತ್ತಿರುವ ಸ್ಥಳಕ್ಕೆ ಖುದ್ದು ಭೇಟಿ ನೀಡಿ ಮಣ್ಣು ಅಥವಾ ಪಿಒಪಿ ಮೂರ್ತಿಗಳ ಎಂಬುದರ ಬಗ್ಗೆ ಖಚಿತ ಪರಿಶೀಲನೆ ನಡೆಸಿದರು. ಈ ಬಗ್ಗೆ ಪೌರಾಯುಕ್ತ ಹರೀಶ್ ರವರು ಪ್ರತಿಕ್ರಿಯಿಸಿ ಮಾತನಾಡಿ, ಮಣ್ಣಿನಿಂದ ತಯಾರಿಸಿದ ಪರಿಸರ ಸ್ನೇಹಿ ಗಣೇಶ ಮೂರ್ತಿಗಳನ್ನು ಮಾರುವಂತೆ ಜಿಲ್ಲಾಡಳಿತ ಮಾಡಿದ್ದ ಮನವಿಗೆ ವ್ಯಾಪಾರಸ್ಥರು ಸ್ಪಂದಿಸಿದ್ದಾರೆ. ತಾವು ಪರಿಶೀಲನೆ ನಡೆಸಿದ ಎಲ್ಲ ವ್ಯಾಪಾರದ ಮಳಿಗೆಗಳಲ್ಲಿ ಮಣ್ಣಿನ ಗಣೇಶ ಮೂರ್ತಿಗಳೇ ಮಾರುತ್ತಿದ್ದಾರೆ. ಯಾರೂ ಸಹ ಕಾನೂನು ಉಲ್ಲಂಘಿಸಿಲ್ಲ. ಯಾರಾದರೂ ಕಾನೂನು ಉಲ್ಲಂಘಿಸಿರುವುದು ಕಂಡು ಬಂದರೆ ಸೂಕ್ತ ಕ್ರಮ ಕೈಗೊಳ್ಳುವುದಾಗಿ ಎಚ್ಚರಿಸಿದರು. ಪಿಒಪಿ ಗಣಪತಿನ ಯಾವುದೇ ಕಾರಣಕ್ಕೂ ಪಿಒಪಿ ಗಣಪತಿ ಇಟ್ಕೊಡೋದು, ಮಣ್ಣಿನ ಗಣಪತಿ ಇಡಬೇಕು ಅಂತ ನಾವು ಎಲ್ಲರಿಗೂ ಆದೇಶ ಕೊಟ್ಟಿದ್ವಿ. ಇವತ್ತು ಒಂದು ಮೀಟಿಂಗ್ ಒಂದು ಮಾಡಿದ್ವಿ, ಅದರಲ್ಲೂ ನಾವು ಆದೇಶ ಕೊಟ್ಟಿದ್ವಿ ಯಾವುದೇ ಕಾರಣಕ್ಕೂ ಪಿಒಪಿ ಗಣಪತಿ ಯೂಸ್ ಮಾಡಬೇಕು. ಕಲರು ವಾಟರ್ ಕಲರ್ ಮಿಕ್ಸ್ ಮಾಡಿ ಮಾಡಬೇಕು ಅಂತ, ಯಾವುದು ಪೈಂಟಿಂಗ್ ಗೀಟಿಂಗ್ ಮಾಡಬೇಕು ಅಂತಲೇ ಇನ್ಸ್ಟ್ರಕ್ಷನ್. ಪಿಒಪಿ ಗಣಪತಿ ಸೀಸ್ ಮಾಡ್ತೀರಿ, ಇಮಿಡಿಯೇಟಾಗಿ ನಾವು ಅವ್ರನ್ನ ಅರೆಸ್ಟ್ ಮಾಡೋಕ್ಕೆ ಒಂದು ಇದಿದೆ, ನಮ್ಮ ಸರ್ಕ್ಯುಲರ್ ಇದೆ ಆಲ್ರೆಡಿ, ನಮಗೆ ಸ್ಟೇಟ್ ಗೌರ್ಮೆಂಟಿಂದ ಸೆಂಟ್ರಲ್ ಇದಾಗಿದೆ. ಯಾವುದೇ ಕಾರಣಕ್ಕೂ ಪಿಒಪಿ ಇಂಪಾರ್ಟ್ ಎಲ್ಲರಿಗೂ ತೊಗೊಂಡಿದ್ದೀವಿ. ಇನ್ನೊಂದು 3 ಡೇಸ್ ಅಲ್ವಾ, ಅದಕ್ಕೋಸ್ಕರ ಎಲ್ಲರೂ